ಬಿಟ್ಟಲ್ಲ. ಯಾರೇ ಇವರೆಲ್ಲ? ಲೈಡೀಸ್, ಬೆಂಗಳೂರಿನಿಂದ ನಮ್ಮ ಮಲೆನಾಡಿಗೆ ಪಿಕ್ನಿಕ್ ಬಂದಂತೆ. ಪಾಪ ವ್ಯಾನ್ ಕೆಟ್ಟೋಯ್ತಂತೆ. ಒಂದ್ ದಿವಸ ನಿಮ್ ಬೆಂಗಳೂರಿಗೆ ಹೋಗಕ್ಕೆ ಅವಕಾಶ ಕೊಡಿ ಅಂದ್ರು. ಅವ್ರ ರಿಕ್ವೆಸ್ಟ್ ನಾನು ಓಕೆ ಮಾಡ್ಬಿಟ್ಟೆ. ಅವ್ರಿಗೋಸ್ಕರ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೊರಟೋಗ್ತಾರೆ. ನಮ್ ಟೇಪ್ ರೆಕಾರ್ಡರ್ ಥಿಂಗ್ಸ್ ಎಲ್ಲ ತಗೊಳ್ಳಿ. ಸರ್, ಒಂದ್ ಕೆಲಸ ಮಾಡಿ, ನಾನ್ ನಿಮ್ ಯಜಮಾನ ಅಂತ ಅವ್ರಿಗೆ ಹೇಳ್ಬೇಡಿ, ನಾನ್ ನಿಮ್ ಅಸಿಸ್ಟೆಂಟ್ ಅಂತ ಹೇಳಿ. ಅದೇ ನನ್ನ ಮುಂದಾಲೋಚನೆ. ಅವ್ರಿಗೆ ನಾನ್ ನಿಮ್ ಯಜಮಾನ ಅಂತ ಗೊತ್ತಾಗ್ಬಿಟ್ರೆ ಸಂಕೋಚ ಪಟ್ಕೊಂಡು ಸರಿಯಾಗಿ ಊಟ ಮಾಡದೆ ಇರ್ಬೇಕು. ಐ ಬಾಸಿಂಗ್ ಯು ಸರ್ವೆಂಟಿಂಗ್. ನಾನೇನಂದ್ರು ನೋ ಕೋಪಾಯಿಂಗ್ ಅಂಡರ್ ಚಾಂಡ್ರಿಂಗ್. ಹೇಳ್ರಿ, ಊಟ ರೆಡಿ ಮಾಡಿ. ಯು ಗೋಯಿಂಗ್ ಗೆಟ್ ರೆಡಿಯಿಂಗ್, ಆಮೇಲೆ ನಾನ್ ಕಮಿಂಗ್. ಎಲ್ಲ ಎತ್ತಿರಿ ಬೇಗ. ಅಯ್ಯಯ್ಯೋ, ಏನ್ರಿ ಇದೆಲ್ಲ? ಗಮ ಗಮ ಅಂತಿದೆಯಲ್ಲ ಸಾಂಬಾರ್ ವಾಸನೆ, ಸ್ವಲ್ಪ ಹೆಲ್ಪ್ ಮಾಡ್ರಿ. ಸಾಂಬಾರ್ ಎಲ್ಲ ಚಲ್ ಹೋಯ್ತಾ? ಪಾತ್ರೆ ಬಿಸಿ ಇತ್ತು, ಎತ್ತಕ್ ಹೋದೆ, ಚಲ. ಇನ್ನು ತುಂಬಾ ಇದೆ, ಚಟ್ನಿ ಇದೆ, ಪಲ್ಯ ಇದೆ, ತಿಳಿಸಾರ್ ಇದೆ. ಸದ್ಯ ನೀವೇನು ಬಡಿಸ್ಬೇಡಿ, ಈರುಳ್ಳಿ ಸೌತೆಕ ಹಚ್ಚಿ ಸಾಲಾಡ್ ರೆಡಿ ಮಾಡಿ, ನಾನ್ ಬಡಿಸ್ತೇನೆ. ಓಕೆ. ಸಾಲಡ್ ರೆಡಿನಾ? ಸಾಲಡ್ ರೆಡಿನೇನ್ರಿ? ಯಾಕೆ? ಅಯ್ಯಯ್ಯೋ, ರಕ್ತ ಸುರಿತಾ ಇದೆ, ಬಟ್ಟೆ ಕಟ್ಕೋಬಾರ್ದ? ಬಟ್ಟೆ ತಗೊಳ್ಳಿ. ಅಯ್ಯೋ, ಎಂತ ಕೆಲ್ಸಗಾರಪ್ಪ ನೀವು, ಜೀವನದಲ್ಲಿ ಹೇಗ್ ಬಾಳ್ತಿರೋ ಏನೋ, ಒಂದು ಕೆಲ್ಸನ ಸರಿಯಾಗಿ ಮಾಡಕ್ ಬರಲ್ವಲ್ರಿ. ನಾವ್ ಮಾತಾಡಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಹೇಳಿ. ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ.